ಎಲ್ಲರಿಗೂ ನಮಸ್ಕಾರ. ಥಟ್ ಅಂತ ಹೇಳಿ ಕ್ವಿಜ್ ಕಾರ್ಯಕ್ರಮಕ್ಕೆ ತಮಗೆಲ್ಲ ಸ್ವಾಗತ. ಪ್ರತಿ ವರ್ಷ ಎರಡು ನವರಾತ್ರಿಗಳನ್ನು ನಾವು ಆಚರಿಸ್ತೇವೆ. ಮೊದಲನೆಯದು ವಸಂತ ನವರಾತ್ರಿ, ಎರಡನೆಯದು ಶರನ್ ನವರಾತ್ರಿ. ವಸಂತ ನವರಾತ್ರಿ ಪುರುಷನಿಗೆ ಸಂಬಂಧಪಟ್ಟದ್ದು. ಶ್ರೀರಾಮಚಂದ್ರನ ಬಗ್ಗೆ ಒಂಬತ್ತು ದಿನಗಳ ಕಾಲ ಉತ್ಸವವನ್ನು ನಡೆಸ್ತೇವೆ, ಆರಾಧಿಸ್ತೇವೆ. ಶರನ್ನವರಾತ್ರಿಯಲ್ಲಿ ದೇವಿಯ ಬಗ್ಗೆ ನಾವು ಒಂಬತ್ತು ದಿನಗಳ ಉತ್ಸವವನ್ನು ನಡೆಸಿ ದೇವಿಯ ವಿವಿಧ ರೂಪಗಳ ಬಗ್ಗೆ ತಿಳ್ಕೊಂಡು ಆಕೆಯನ್ನು ಆರಾಧಿಸಿ ಆಕೆಯ ಕೃಪೆಗೆ ಪಾತ್ರರಾಗ್ತೇವೆ. ಈಗ ಶರನ್ನವರಾತ್ರಿ ನಡೀತಾ ಇದೆ. ತಮಗೆಲ್ಲರಿಗೂ ಸಹ ನವರಾತ್ರಿಯ ಹಾಗೂ ವಿಜಯದಶಮಿಯ ಶುಭಾಶಯಗಳನ್ನು ಅರ್ಪಿಸ್ತಾ ಇದ್ದೇವೆ. ಇವತ್ತು ವಿಶೇಷವಾದ ಕಾರ್ಯಕ್ರಮವನ್ನು ನಡೆಸ್ಕೊಡ್ತಾ ಇದ್ದೇವೆ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸೋದಕ್ಕೆ ಇಬ್ಬರು ಸಂಗೀತ ತಜ್ಞರು ನಮ್ಮ ಜೊತೆ ಇದ್ದಾರೆ. ಅವರ ಪರಿಚಯ ಮಾಡಿಕೊಂಡು ಕಾರ್ಯಕ್ರಮವನ್ನು ಆರಂಭಿಸೋಣ. ಮೊದಲಿಗೆ ಡಾಕ್ಟರ್ ಹೇಮಾ ಪ್ರಸಾದ್ ಅವರು. ಇವರು ಮೂಲತಃ ಗಾಯಕಿ, ಸಂಗೀತ ನಿರ್ದೇಶಕಿಯಾಗಿ ನಿರೂಪಕಿಯಾಗಿ ತಮ್ಮದೇ ಆದ ಸ್ಥಾನವನ್ನು ರೂಪಿಸಿಕೊಂಡಿದ್ದಾರೆ. ಕರ್ನಾಟಕ ಶಾಸ್ತ್ರೀಯ ಸಂಗೀತ ಹಾಗೂ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತದಲ್ಲಿ ಪರಿಣತಿಯನ್ನು ಪಡೆದಿರತಕ್ಕಂಥ ಡಾಕ್ಟರ್ ಹೇಮಾ ಪ್ರಸಾದ್ ಅವರು ನಾಡಿನಾದ್ಯಂತ, ದೇಶಾದ್ಯಂತ ಹಾಗೂ ವಿಶ್ವದ ಹಲವು ದೇಶಗಳಲ್ಲಿ ಸಂಗೀತ ಕಾರ್ಯಕ್ರಮಗಳನ್ನು ನೀಡಿದ್ದಾರೆ. ತಮ್ಮ ಪರವಾಗಿ ಡಾಕ್ಟರ್ ಹೇಮಾ ಪ್ರಸಾದ್ ಅವರಿಗೆ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ನಮಸ್ಕಾರ ಸರ್, ತಮಗೂ ಸಹ ಸ್ವಾಗತ. ಡಾಕ್ಟರ್ ಹೇಮಾ ಪ್ರಸಾದ್ ಅವರ ಜೊತೆ ಬಂದಿದ್ದಾರೆ ಯುವ ಗಾಯಕ ಶ್ರೀ ಜಿ ಆರ್ ದುಷ್ಯಂತ್ ಅವರು. ದುಷ್ಯಂತ್ ಅವರು ಗಾಯಕರಾಗಿ ಹೇಗೆ ಹೆಸರನ್ನು ಮಾಡಿದ್ದಾರೋ ಹಾಗೆಯೇ ಕೀಬೋರ್ಡ್ ವಾದಕರಾಗಿಯೂ ಸಹ ತಮ್ಮದೇ ಆದ ಒಂದು ಛಾಪನ್ನು ಮೂಡಿಸಿದ್ದಾರೆ. ಸುಮಾರು ಹತ್ತು ವರ್ಷಗಳಿಂದ ಕೀಬೋರ್ಡ್ ವಾದನದಲ್ಲಿ ನಿರಂತರವಾಗಿ ತೊಡಗಿರುವ ದುಷ್ಯಂತ್ ಅವರನ್ನು ತಮ್ಮೆಲ್ಲರ ಪರವಾಗಿ ಇಂದಿನ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ಸ್ವಾಗತ ದುಷ್ಯಂತ್. ಧನ್ಯವಾದ ಸರ್. ಮೊದಲಿಗೆ ಡಾಕ್ಟರ್ ಹೇಮಾ ಪ್ರಸಾದ್, ತಮ್ಮ ಗುರು ಪರಂಪರೆಯನ್ನು ಮೊದಲು ತಿಳ್ಕೊಂಡು ಆನಂತರ ಕಾರ್ಯಕ್ರಮವನ್ನು ಆರಂಭಿಸೋಣ. ತಮಗೆ ಸಂಗೀತವನ್ನು ಕಲಿಸಿಕೊಟ್ಟಂಥ ಆ ಮಹಾನುಭಾವರ ಪರಿಚಯ ನಮಗೆ ದಯವಿಟ್ಟು ಮಾಡಿಕೊಡಿ. ಖಂಡಿತ ಸರ್, ಅದು ನನ್ನ ಭಾಗ್ಯ ಅಂತ ನಾನು ತಿಳ್ಕೊಳ್ತೀನಿ. ಸಂಗೀತದಲ್ಲಿ ಓಂ ಪ್ರಥಮ ಅಂತ ನನಗೆ ಹಾಕಿದ ಮೊದಲ ಗುರು ಕರ್ನಾಟಕ ಸಂಗೀತದಲ್ಲಿ ಶ್ರೀಮತಿ ವನಜಾಕ್ಷಮ್ಮ ಅಂತ ಹೇಳಿ ಆರ್ ಕೆ ಶ್ರೀನಿವಾಸ ಮೂರ್ತಿಯವರ ವಿದ್ಯಾರ್ಥಿನಿ, ಸ್ಟೂಡೆಂಟ್ ಆಗಿದ್ದರು ಆಕೆ. ಅವರು ನನ್ನ ಗುರುಗಳು. ಶ್ರೀಮತಿ ವನಜಾಕ್ಷಮ್ಮನವರು ನನಗೆ ಈಗ ಒಂದು 43-44 ವರ್ಷಗಳ ಹಿಂದೆ ನನ್ನ ಬಾಲ್ಯದಲ್ಲಿ ನನಗೆ ಕರ್ನಾಟಕ ಸಂಗೀತದಲ್ಲಿ ಓಂ ಪ್ರಥಮವನ್ನು ಹಾಕಿದಂತಹ ಗುರು ಅವರು. ಇವತ್ತಿಗೂ ಆ ಗುರುಗಳು ನನ್ನ ಜೊತೆಗಿದ್ದಾರೆ ಅಂತ ಅನ್ನೋದು ನನ್ನ ಒಂದು ಸೌಭಾಗ್ಯ ಹಾಗೂ ಒಂದು ಸಂತೋಷದ ವಿಷಯ ನಿಮ್ಮೊಂದಿಗೆ ಹಂಚಿಕೊಳ್ಳೋಕ್ಕಿಂತ. ಸದಾ ನನ್ನ ಮೇಲೆ ಆಶೀರ್ವಾದವನ್ನು, ಒಂದು ಅಭಿಮಾನವನ್ನು ಇಟ್ಟಿರತಕ್ಕಂಥ ಗುರುಗಳು ಅವರು. ಇವತ್ತಿಗೂ ಅದೇ ಪ್ರೀತಿಯನ್ನು ತೋರಿಸ್ತಾ ಬಂದಿದ್ದಾರೆ. ಹಾಗೆ ಮತ್ತೊಬ್ಬ ನನ್ನ ಹಿಂದೂಸ್ತಾನಿ ಗುರುಗಳು ಅಂತಂದರೆ ಪಂಡಿತ್ ಆರ್ ವಿ ಶೇಷಾದ್ರಿ ಗವಾಯಿ ಅವರು. ಅವರು ಸಹ ತಂದೆಯ ಪ್ರೀತಿಯೊಂದಿಗೆ ನಮಗೆ ಸಂಗೀತವನ್ನು ಹೇಳಿಕೊಟ್ಟಂತಹ ಗುರುಗಳು. ಇಬ್ಬರೂ ಅಷ್ಟೇ, ಅವರು ತಾಯಿಯ ಪ್ರೀತಿಯನ್ನು ತೋರಿಸಿದ್ರೆ, ಇವರು ತಂದೆಯ ಪ್ರೀತಿಯನ್ನು ತೋರಿಸಿದ್ರು. ಯಾಕೆಂದರೆ ಬರೀ ಗುರುಗಳಾಗಿ ಮಾತ್ರ ಅವರು ನಮ್ಮೊಂದಿಗೆ ಇರಲಿಲ್ಲ, ಬದುಕಿನ ಕೆಲವು ಒಳ್ಳೆಯ ಸಂಸ್ಕಾರಗಳನ್ನು ಕೂಡ ಹೇಳಿಕೊಟ್ಟಂತಹ ಗುರು ಪರಂಪರೆ ನಮ್ಮದು. ಆದ್ದರಿಂದ ಅವರಿಬ್ಬರೂ ನಾನು ಈ ಸಮಯದಲ್ಲಿ ನೆನೆಸ್ಕೊಳ್ಳಿಕ್ಕೆ ನಿಮ್ಮ ದಯೆಯಿಂದ ನಿಜವಾಗ್ಲೂ ತುಂಬ ಸಂತೋಷ ಅನ್ನಿಸ್ತಿದೆ. ಅದು ನನ್ನ ಭಾಗ್ಯ ಕೂಡ, ಆ ಗುರುಗಳನ್ನು ನೆನೆದು ಈ ಕಾರ್ಯಕ್ರಮವನ್ನು ಮಾಡೋದು. ಇವತ್ತೇನೇ ಇದ್ದರೂ ಕೂಡ ಆ ಇಬ್ಬರು ಗುರುಗಳು ಕೊಟ್ಟಂತಹ ಭಿಕ್ಷೆ ಅಂತ ಹೇಳ್ತಾ ನಾನು ಎಲ್ಲವನ್ನ ಅವ್ರಿಗೆ ಸಮರ್ಪಿಸ್ತೀನಿ. ಒಂದು ಮಾತನ್ನು ಹೇಳಿದ್ರಿ ತಾವು, ಸಂಸ್ಕಾರವನ್ನು ಕಲಿಸಿದ್ರು ಅಂತ. ಸಂಸ್ಕಾರ ಅನ್ನೋದು ಹೆತ್ತವರಿಂದ ಬರಬೇಕು, ಇಲ್ಲ ಗುರುಗಳಿಂದ ಬರಬೇಕು. ಗುರುಗಳಿಂದ ತಮಗೆ ಬಂದಿದೆ ಅಂತ ಹೇಳಿದ್ರಿ, ತುಂಬ ಸಂತೋಷ. ಅಂತಹ ಗುರುಗಳನ್ನು ಪಡೆದಂಥ ತಾವು ನಿಜಕ್ಕೂ ಧನ್ಯರು. ದುಷ್ಯಂತ, ತಮ್ಮ ಗುರು ಪರಂಪರೆಯನ್ನು ಪರಿಚಯ ಮಾಡಿಕೊಡ್ತೀರಾ? ನಾನು
ಶಾಸ್ತ್ರೀಯ ಸಂಗೀತನ ನನ್ನ ತಾಯಿ ಶ್ರೀಯುತ ಮಧುರ ರವಿಕುಮಾರ್ ಹತ್ರ ಅಭ್ಯಾಸ ಮಾಡಿದೆ. ನಂತರ ಹಿಂದೂಸ್ತಾನಿ ಸಂಗೀತನ ಅನಂತ್ ಭಾಗವತ್ ಅವ್ರ ಹತ್ರ ಅಭ್ಯಾಸ ಮಾಡಿದೆ. ಹರೀಶ್ ಸರ್ ಮತ್ತು ದಿವಾಕರ್ ಸರ್ ಅವ್ರ ಹತ್ರ ಅಭ್ಯಾಸ ಮಾಡಿದೆ. ಈಗ ಪಿಯಾನೋ, ವೆಸ್ಟರ್ನ್ ಕ್ಲಾಸಿಕಲ್ ಪಿಯಾನೋನ ರವಿ ಕಶ್ಯಪ್ ಸರ್ ಅವ್ರ ಹತ್ರ ಕಲ್ತು. ತುಂಬ ತುಂಬ ಸಂತೋಷ. ತಾವಿಬ್ರು ಸಿದ್ಧವಾಗಿದ್ದೀರಿ ಅಂದರೆ ಮೊದಲ ಪುಸ್ತಕ ಮೊದಲ ಪ್ರಶ್ನೆಯನ್ನು ಈಗ ನೋಡಿಬಿಡೋಣ. ಕನಸು ಕಂಡ ಚೋಳರಸ ಪಾರ್ಥಿವ ಐತಿಹಾಸಿಕ ಕಾದಂಬರಿ, ತಮಿಳು ಮೂಲ ಕಲ್ಕಿ, ಕನ್ನಡಕ್ಕೆ ಡಾಕ್ಟರ್ ಗೀತಾ ಸೀತಾರಾಮ್. ನಮ್ಮ ಮೊದಲ ಪ್ರಶ್ನೆ ಈಗ ಬಂತು. ಪ್ರಶ್ನೆಯನ್ನ ನೋಡೋಣ. ಆಯುಧ ಪೂಜೆ ಹಬ್ಬಕ್ಕೆ ಇರುವ ಮತ್ತೊಂದು ಪರ್ಯಾಯ ನಾಮವೇನು? ಆಯ್ಕೆಗಳನ್ನು ನೋಡೋಣ. ಅಸ್ತ್ರ ಪೂಜೆ, ಶಾಸ್ತ್ರ ಪೂಜೆ, ರಣಪೂಜೆ, ವೀರ ಪೂಜೆ. ಬಜರುತ್ತಿದ್ದಾರೆ ಡಾಕ್ಟರ್ ಹೇಮಾ ಅವರು. ಅಸ್ತ್ರ ಪೂಜೆ. ಅಸ್ತ್ರ ಪೂಜೆ. ದುಷ್ಯಂತ್, ಅಸ್ತ್ರ ಪೂಜೆ. ಅಸ್ತ್ರ ಪೂಜೆ. ಉತ್ತರವನ್ನ ನೋಡೋಣ. ಅಸ್ತ್ರ ಪೂಜೆ ಉತ್ತರ ಸರಿಯಾಗಿದೆ. ಡಾಕ್ಟರ್ ಹೇಮಾ ಪ್ರಸಾದ್ ಅವರಿಗೆ ಕನಸು ಕಂಡ ಚೋಳರಸ ಪಾರ್ಥಿವ ಎನ್ನುವ ಒಂದು ಅಪರೂಪದ ಪುಸ್ತಕವನ್ನು ಕೊಟ್ಟಿದ್ದೇನೆ. ನಮ್ಮ ಭಾರತ ದೇಶದ ಎಲ್ಲ ಭಾಗಗಳಲ್ಲಿ ಬಹುಶಃ ಆಯುಧ ಪೂಜೆಯನ್ನು ನಾವು ಮಾಡ್ತೇವೆ. ಇದಕ್ಕೆ ಮಹಾಭಾರತದ ಹಿನ್ನೆಲೆ ಇರೋದು ನಮಗೆಲ್ಲ ತಿಳಿದಿರುವಂಥ ವಿಚಾರ. ಡಾಕ್ಟರ್ ಹೇಮಾ ಅವರೇ, ಈ ಒಂದು ಸಂದರ್ಭದಲ್ಲಿ ಯಾವ ಒಂದು ಹಾಡನ್ನು ನಮಗಾಗಿ ಹಾಡಲಿದ್ದೀವಿ? ಈಗ ತಾನೇ ಆಯುಧ ಪೂಜೆ ಅಂತ ನೆನೆಸ್ಕೊಂಡ್ವಿ. ಆಯುಧ ಪೂಜೆ ಅಥವಾ ಅಸ್ತ್ರ ಪೂಜೆ ಬರೋದು ಮಹಾನವಮಿ ದಿವಸ ಅಂತ ನಾನು ಅನ್ಕೊಳ್ತೀನಿ. ಸೊ ಹಾಗಾಗಿ ಮಹಾನವಮಿಯ ಬಗ್ಗೆಯೇ ಇರುವಂತಹ ಒಂದು ನಮ್ಮ ಜನಪದರ ಬಳಕೆಯಲ್ಲಿ ಬಂದಂತಹ, ಅಂದ್ರೆ ಈಗ ಮಲೆನಾಡು ಕಡೆಯಲ್ಲಿ ಗಂಡು ಹುಡುಗರು ಕೆಲವರು ಬಂದು ಬಾಗಿಲಲ್ಲಿ ನಿಂತು ಅವತ್ತಿನ ದಿವಸ ಆ ಮನೆಯವರನ್ನ ಹಾರೈಸಿ ಅವರು ಕೊಟ್ಟಂತಹ ವಸ್ತುಗಳನ್ನ ತೆಗೆದುಕೊಂಡು ಹೋಗೋದು ಒಂದು ವಾಡಿಕೆಯಲ್ಲಿದೆ ಈ ಮಹಾನವಮಿಯ ದಿವಸ. ಆ ಮಹಾನವಮಿಗೆ ಸಂಬಂಧಪಟ್ಟ ಹಾಗೆ ಒಂದು ಪುಟ್ಟ ಒಂದು ಜಾನಪದ ಶೈಲಿಯ ಗೀತೆಯನ್ನ ಹಾಡ್ತೀನಿ. ಅಂದ್ರೆ ಜನಪದರಲ್ಲಿ ವಾಡಿಕೆಯಲ್ಲಿ ಬಂದಂತಹದು, ನಮ್ಮ ಮಲೆನಾಡು ಕಡೆ ಬಂದಂತಹದು. ಅದು ಒಂದು ಹೆಮ್ಮೆ ನನಗೆ, ನಾನು ಮಲೆನಾಡು ಹುಡುಗಿಯಾಗಿರೋದ್ರಿಂದ. ಆಶ್ವಯುಜ ಶುದ್ಧ ಮಾರ್ನವಮಿ ಬರಲೆಂದು, ಆಶ್ವಯುಜ ಶುದ್ಧ ಮಾರ್ನವಮಿ ಬರಲೆಂದು ಶಾಶ್ವತ ದಿಹರಸಿದರು ಬಾಲಕರು ಬಂದು, ಈಶ ನಿಮಗತ್ಯಧಿಕ ಸುಖವ ತರಲೆಂದು ಲೇಸಾಗಿ ಹರಸಿದರು ಬಾಲಕರು ಬಂದು, ಆಶ್ವಯುಜ ಶುದ್ಧ ಮಾರ್ನವಮಿ ಬರಲೆಂದು ಶಾಶ್ವತ ದಿಹರಸಿದರು ಬಾಲಕರು ಬಂದು, ಈಶ ನಿಮಗತ್ಯಧಿಕ ಸುಖವ ತರಲೆಂದು ಲೇಸಾಗಿ ಹರಸಿದರು ಬಾಲಕರು ಬಂದು, ಧನ ಕನಕ ವಸ್ತು ವಾಹನವಾಗಲೆಂದು ಕನಕದಂಡಿಗೆ ಸಾರಿ ನಿಮಗೊಲಿಯಲೆಂದು, ಧನ ಕನಕ ವಸ್ತು ವಾಹನವಾಗಲೆಂದು ಕನಕದಂಡಿಗೆ ಸಾರಿ ನಿಮಗೊಲಿಯಲೆಂದು, ದಿನ ದಿನಕ್ಕೆ ರಾಜ ಮನ್ನಣೆ ಹೆಚ್ಚಲೆಂದು, ದಿನ ದಿನಕ್ಕೆ ರಾಜ ಮನ್ನಣೆ ಹೆಚ್ಚಲೆಂದು, ಅನುದಿನವು ಹರಸಿದರು ಬಾಲಕರು ಬಂದು, ಅನುದಿನವು ಹರಸಿದರು ಬಾಲಕರು ಬಂದು, ಅನುದಿನವು ಹರಸಿದರು ಬಾಲಕರು ಬಂದು. ಒಂದು ಸೊಗಸಾದ ಸಂಸ್ಕೃತಿ ಇತ್ತು ನಮ್ಮಲ್ಲಿ. ಹಬ್ಬ ಹರಿದಿನಗಳಲ್ಲಿ ಮಕ್ಕಳೆಲ್ಲ ಹೀಗೆ ಗುಂಪಾಗಿ ಮನೆಯಿಂದ ಮನೆಗೆ ಹೋಗ್ತಾ ಇದ್ರು. ಉದಾಹರಣೆಗೆ ಚೌತಿ ಹಬ್ಬ ಬಂತು ಅಂದ್ರೆ ಗಣಪತಿಯನ್ನ ನೋಡೋ ನೆಪದಲ್ಲಿ ಅನೇಕ ಮನೆಗಳಿಗೆ ಹೋಗಿ ಗಣೇಶನ ಬಗ್ಗೆ ಹಾಡು ಹೇಳ್ತಾ ಮನೆ ಮಂದಿ ಕೊಡುವಂತಹ ಚರ್ಪನ್ನ ತಿಂತ ಸಂತೋಷದಿಂದ ಬರ್ತಾ ಇದ್ರು. ಹಾಗೆಯೇ ನವಮಿಯ ಸಂದರ್ಭದಲ್ಲಿ ಮತ್ತೆ ದೀಪಾವಳಿಯ ಸಂದರ್ಭದಲ್ಲಿ ಅಂಟ್ಯ ಪಂಡ್ಯ ಅನ್ನೋದರಲ್ಲಿ ಅದಕ್ಕೆ ವಿಶೇಷವಾದ ಗೀತೆಗಳನ್ನ ಹಾಡ್ತಾ ಮನೆಯಿಂದ ಮನೆಗೆ ಹೋಗ್ತಾ ಇದ್ರು. ಬಹಳ ಶ್ರೀಮಂತ ಸಂಸ್ಕೃತಿ ನಿಜಕ್ಕೂ. ಆದ್ರೆ ಇತ್ತೀಚಿನ ದಿವಸಗಳಲ್ಲಿ ಸ್ವಲ್ಪ ಕಡಿಮೆ ಆಗ್ತಾ ಇವೆ. ದುಷ್ಯಂತ್, ತಾವು ಯಾವ ಹಾಡನ್ನು ಹಾಡ್ತೀರಿ? ಸರ್, ನಾನು ಒಂದು ಭಕ್ತಿಗೀತೆನ ತಗೊಂಡಿದ್ದೀನಿ. ಪಾಹಿ ಪಾಹಿ ಪರಮೇಶ್ವರಿ ಶಂಕರಿ ಅಂತ ಒಂದು ಹಾಡು. ನಾನು ಚಿಕ್ಕನಿಂದಲೂ ಈ ಹಾಡನ್ನ ಕೇಳ್ಕೊಳ್ತಾ ಬಂದಿದ್ದೀನಿ. ಸೊ ನಿಮ್ಮ ದಯವಿಟ್ಟು ಹಾಡಿ. ಪಾಹಿ ಪಾಹಿ ಪರಮೇಶ್ವರಿ ಶಂಕರಿ,
ಕಾತ್ಯಾಯಿನಿ ಓಂ ಅಮ್ಮ ಪಾಹಿ ಪಾಹಿ ಪರಮೇಶ್ವರಿ ಶಂಕರಿ ಕಾತ್ಯಾಯಿನಿ ಓಂ ಅಮ್ಮ ಜಯ ಭುವನೇಶ್ವರಿ ಅಖಿಲಾಂಡೇಶ್ವರಿ ಚಾಮುಂಡೇಶ್ವರಿ ಅಮ್ಮ ಅಮ್ಮ ಜಯ ಭುವನೇಶ್ವರಿ ಅಖಿಲಾಂಡೇಶ್ವರಿ ಚಾಮುಂಡೇಶ್ವರಿ ಅಮ್ಮ ಅಮ್ಮ ಪಾಹಿ ಪಾಹಿ ಪರಮೇಶ್ವರಿ ಶಂಕರಿ ಕಾತ್ಯಾಯಿನಿ ಓಂ ಅಮ್ಮ ಪಾಹಿ ಪಾಹಿ ಪರಮೇಶ್ವರಿ ಶಂಕರಿ ಕಾತ್ಯಾಯಿನಿ ಓಂ ಅಮ್ಮ ಮಂಗಳದಾತೆ ಅಮ್ಮ ಮಹಿಮಾತೀತೆ ಅಮ್ಮ ಮಂಗಳದಾತೆ ಅಮ್ಮ ಮಹಿಮಾತೀತೆ ಅಮ್ಮ ಮಂಗಳದಾಯಿನಿ ಮಂಗಳ ರೂಪಿಣಿ ಮಂಗಳದಾಯಿನಿ ಮಂಗಳ ರೂಪಿಣಿ ಮಹಿಷಮರ್ಧಿನಿ ಅಮ್ಮ ಅಮ್ಮ ಪಾಹಿ ಪಾಹಿ ಪರಮೇಶ್ವರಿ ಶಂಕರಿ ಕಾತ್ಯಾಯಿನಿ ಓಂ ಅಮ್ಮ ಜಯ ಭುವನೇಶ್ವರಿ ಅಖಿಲಾಂಡೇಶ್ವರಿ ಚಾಮುಂಡೇಶ್ವರಿ ಅಮ್ಮ ಅಮ್ಮ ಪಾಹಿ ಪಾಹಿ ಪರಮೇಶ್ವರಿ ಶಂಕರಿ ಕಾತ್ಯಾಯಿನಿ ಓಂ ಅಮ್ಮ ಕಾತ್ಯಾಯಿನಿ ಓಂ ಅಮ್ಮ ಕಾತ್ಯಾಯಿನಿ ಓಂ ಅಮ್ಮ ಅಮ್ಮನನ್ನ ಅದೆಷ್ಟು ಹೆಸರುಗಳಿಂದ ಕರೆದರೂ ನಮಗೆ ತೃಪ್ತಿ ಇಲ್ಲ. ಒಂದು ವಿಶೇಷ ಏನು ನಮ್ಮ ಸಂಸ್ಕೃತಿಯಲ್ಲಿ ಕಾಣೋದು ಅಂದರೆ, ನಮಗೆ ಇಷ್ಟವಾಗೋಯ್ತು ಅಂದರೆ ಆ ದೇವತೆಗೆ ನೂರಾರು ಹೆಸರುಗಳನ್ನು ಕೊಡ್ತೇವೆ. ನೂರಾರು ಹೆಸರು ಬಿಡಿ, ಸಾವಿರಾರು ಹೆಸರನ್ನು ಕೊಡೋದುಂಟು. ಈಗ ಗಣಪತಿಗೆ ಅಷ್ಟೋತ್ತರ ನಾಮಾವಳಿ ಇರೋ ಹಾಗೆ ಸಹಸ್ರನಾಮಾವಳಿ ಇದೆ. ಇನ್ನೂ ಒಂದು ವಿಶೇಷ ಗಣಪತಿದು ಏನು ಅಂದರೆ, ಗ ಅನ್ನೋ ಅಕ್ಷರದಿಂದಲೇ ಸಾವಿರ ಹೆಸರುಂಟು. ಹಾಗಾಗಿ ನಮ್ಮ ಪ್ರೀತಿಯನ್ನು ವ್ಯಕ್ತಪಡಿಸೋದಕ್ಕೆ ಅದೆಷ್ಟು ಮಾರ್ಗಗಳನ್ನು ಅದೆಷ್ಟು ರೂಪಗಳನ್ನು ಹುಡುಕ್ತೇವೋ ನಾವು ಗೊತ್ತಿಲ್ಲ. ಹಾಗಾಗಿ ಈ ದೇವಿಯ ನಾನಾ ರೂಪಗಳ ಪರಿಚಯವನ್ನು ತಮ್ಮ ಹಾಡಿನ ಮೂಲಕ ಮಾಡಿಕೊಡ್ರಿ, ಬಹಳ ಸಂತೋಷ. ಮುಂದಿನ ಪುಸ್ತಕ ಮತ್ತು ಪ್ರಶ್ನೆಯನ್ನು ನೋಡೋಣ. ಶ್ರೀವತ್ಸ ನಿಘಂಟು, ಡಾಕ್ಟರ್ ಟಿ ವಿ ವೆಂಕಟಾಚಲ ಶಾಸ್ತ್ರಿ ಬರೆದಿರುವಂಥ ಅಪರೂಪದ ಪುಸ್ತಕ ಇದು. ನಮ್ಮ ಪ್ರಶ್ನೆ ಈಗ ಬಂತು, ಪ್ರಶ್ನೆಯನ್ನು ನೋಡೋಣ. ನವರಾತ್ರಿಯಂದು ಈ ಕೆಳಗಿನ ಯಾವ ದೇವತೆಯನ್ನು ನಾವು ವಿಶೇಷವಾಗಿ ಪೂಜಿಸುವುದಿಲ್ಲ? ಆಯ್ಕೆಗಳನ್ನು ನೋಡೋಣ. ಮಹಾಸರಸ್ವತಿ, ಮಹಾದೇವಿ, ಮಹಾಕಾಳಿ, ಮಹಾಲಕ್ಷ್ಮಿ. ಬಜರುತ್ತಿದ್ದಾರೆ ಡಾಕ್ಟರ್ ಹೇಮ. ಮಹಾಕಾಳಿ ಸರ್. ಮಹಾಕಾಳಿ ಹೇಳಿ ದುಷ್ಯಂತ್. ಮಹಾದೇವಿ ಸರ್. ಮಹಾದೇವಿ, ಉತ್ತರವನ್ನು ನೋಡೋಣ. ಮಹಾದೇವಿ ಅನ್ನೋದು ಸರಿಯಾದ ಉತ್ತರ. ಈ ರಾಕ್ಷಸ ಪರಂಪರೆಯನ್ನು ನಾಶಪಡಿಸೋದಕ್ಕೆ ಆದಿಪರಾಶಕ್ತಿ ಮೂರು ರೂಪಗಳಲ್ಲಿ ಆವಿರ್ಭವಿಸ್ತಾಳೆ ಅಂತ ನಾವೆಲ್ಲ ನಂಬಿದ್ದೇವೆ. ಮಹಾಲಕ್ಷ್ಮಿಯಾಗಿ, ಮಹಾಸರಸ್ವತಿಯಾಗಿ, ಮಹಾಕಾಳಿಯಾಗಿ ಆಕೆ ರೂಪವನ್ನು ಧರಿಸಿ ಎಲ್ಲ ಪರಂಪರೆಯನ್ನು ಒಂದೊಂದಾಗಿ ನಾಶ ಮಾಡ್ತಾಳೆ. ಅದರಲ್ಲೂ ಮಹಾಕಾಳಿಯ ರೂಪ ಏನಿದೆ ಅತ್ಯಂತ ರೌದ್ರಮಯ, ಭಯಂಕರವಾದದ್ದು. ಆದರೆ ಅಷ್ಟೇ ಕರುಣಾಮಯಿ ಆಕೆ. ಇದೊಂದು ವಿಶೇಷ ಕಾಳಿ. ಹಾಗಾಗಿ ಈ ನವರಾತ್ರಿಯ ಒಂಬತ್ತು ದಿನಗಳಿದೆಯಲ್ಲ, ಆ ಒಂಬತ್ತು ದಿನಗಳಲ್ಲಿ ಮೂರು ದಿನ ಮಹಾಲಕ್ಷ್ಮಿಯನ್ನು ಆರಾಧಿಸಿದರೆ, ಇನ್ನು ಮೂರು ದಿನ ಸರಸ್ವತಿಯನ್ನು ಆರಾಧಿಸಿದರೆ, ಇನ್ನು ಮೂರು ದಿನ ನಾವು ಕಾಳಿಯನ್ನು ನಾನಾ ಹೆಸರಲ್ಲಿ, ಚಂಡಿ, ಚಾಮುಂಡಿ ಎಲ್ಲ ಹೆಸರುಗಳಲ್ಲೂ ಸಹ ನಾವು ಆರಾಧಿಸ್ತೇವೆ. ಹಾಗಾಗಿ ತಾಯಿಯಾದವಳು ಏನೆಲ್ಲ ರೂಪಗಳನ್ನು ಧರಿಸಬಹುದು, ಹೇಗೆಲ್ಲ ಧರಿಸಬಹುದು? ಮಕ್ಕಳು, ಕೆಲವು ಮಕ್ಕಳು ಹೇಳಿದ ಕೂಡಲೇ ಕೇಳ್ತಾರೆ, ಕೆಲವು ಮಕ್ಕಳು ಕೇಳಲ್ಲ. ಹಾಗಾಗಿ ಯಾವ್ಯಾವ ಮಗುನ ಹೇಗೇಗೆ ದಾರಿಗೆ ತರಬೇಕು ಅನ್ನೋದನ್ನು ತಿಳ್ಕೊಂಡಿದ್ದಾಳೆ ಯಾಕೆ, ಅದಕ್ಕೆ ಸರಿಯಾಗಿ ಮಕ್ಕಳ ಜೊತೆ ವರ್ತಿಸಿ ಅವರನ್ನು ದಾರಿಗೆ ತರ್ತಾಳೆ ಅನ್ನೋದು ಈ ಹಬ್ಬದ ಒಂದು ಆಶಯ. Withstands temperatures up to 93 degrees, does not give in to fire, provides the smoothest inner surface, remains environmentally friendly, fights extreme weather conditions. With a combined experience of 90 years and still keeping it stylish. Finolex FlowGuard Plus. Pipes and fittings for residential, commercial and industrial use.
आओ आयुर्वेद से जन स्वास्थ्य का फैलाएं उजियारा, सुरक्षित, प्रभावी और प्रकृति का वरदान, हो जन जन का कल्याण, बने स्वस्थ विश्व हमारा, आयुर्वेद से आरोग्य जीवन और व्याधि मुक्त भारत, यही ध्येय हमारा। इस धनतेरस 5 नवंबर को आयुर्वेद दिवस पर आयुर्वेद की ओर कदम बढ़ाएं, दीर्घायु और अच्छे स्वास्थ्य का आशीर्वाद पाएं। ಹುಡುಗಿರು ಬುದ್ಧಿವಂತಿಕೆಯಿಂದಲ್ಲ ಹೃದಯದಿಂದ ಯೋಚಿಸ್ತಾರೆ ಅಂತ ಹೇಳ್ತಾರೆ. ಅವರು ಬೇಡ ಅನ್ನೋದ್ರಲ್ಲಿ ಬೇಕು ಅನ್ನೋ ಅರ್ಥನೂ ಇರುತ್ತೆ. ನಾನ್ ಬೇಡ ಅಂತ ಹೇಳಿದ್ರೆ ಬೇಡ ಅಷ್ಟೇ, ಜಸ್ಟ್ ಫ್ರೆಂಡ್ಸ್. ಬೇಡ ಅನ್ನೋದು ಸುಲಭ ಅಲ್ಲ, ಆದ್ರೆ ಅವಶ್ಯಕ. ಹೆಚ್ ಐ ವಿ ಏಡ್ಸ್ ಗೆ ಅವಕಾಶ ಬೇಡ. ಬುದ್ಧಿವಂತೆ ನಾನು ದಡ್ಡಿ ಅಲ್ಲ. ಡಾಕ್ಟರ್ ಹೇಮಾ ಅವರೇ, ತಾವು ಸಂಗೀತವನ್ನ ಕಲಿಸ್ಕೊಂಡು ಬರ್ತಾ ಇದ್ದೀರಿ. ಹೌದು ಸರ್. ಈ ಬುದ್ಧಿಮಾಂದ್ಯ ಮಕ್ಕಳಿಗೆ ಸಂಗೀತವನ್ನ ಕಲಿಸಬಹುದು ಅಂತ ತಮ್ಮ ನಂಬಿಕೆ, ಆ ಒಂದು ಕ್ಷೇತ್ರದಲ್ಲಿ ಸಾಕಷ್ಟು ಕೆಲಸವನ್ನ ಮಾಡಿದ್ದೀರಿ. ಸಾಮಾನ್ಯ ಮಕ್ಕಳಿಗೆ ಸಂಗೀತವನ್ನ ಕಲಿಸೋದು ಕಷ್ಟ, ಅಂಥದ್ರಲ್ಲಿ ಬುದ್ಧಿಮಾಂದ್ಯ ಮಕ್ಕಳಿಗೆ ಸಂಗೀತವನ್ನ ಕಲಿಸೋದು ಸುಲಭವಾ ಸಾಧ್ಯವಾ? ಸುಲಭ ಅಂತಂದ್ರೆ ಸರ್, ಮನುಷ್ಯ ಪ್ರಯತ್ನಕ್ಕಿಂತ ಹೆಚ್ಚಿನದೇನೂ ಇಲ್ಲ ಅನ್ನೋದನ್ನ ದೊಡ್ಡವರು ಹೇಳೋದು ನಾವು ಕೇಳಿದೀವಿ. ಯಾಕೆಂದ್ರೆ ಬೆಟ್ಟನ ಕಡಿದು ರಸ್ತೆಯನ್ನ ಮಾಡಿದಂತಹ ಮನುಷ್ಯ, ಅದಕ್ಕಿಂತ ಇನ್ಯಾವುದು ಕಷ್ಟ ಇಲ್ಲ. ಅಂಥದ್ರಲ್ಲಿ ಇಲ್ಲಿ ಇದನ್ನ ಹೇಳಬೇಕಾದ್ರೆ ಒಂದೇ ಒಂದು ಪೀಠಿಕೆ ಹಾಕ್ಲಿಕ್ಕೆ ಇಷ್ಟಪಡ್ತೀನಿ ಈ ಸಂದರ್ಭದಲ್ಲಿ. ನನ್ನ ಒಬ್ಬ ಮಗಳು ಬುದ್ಧಿಮಾಂದ್ಯ ಮಗಳಿದ್ದಾಳೆ ಸರ್, ನನಗೆ ಒಬ್ಬ ಮಗಳು ಬುದ್ಧಿಮಾಂದ್ಯ ಮಗಳಿದ್ದಾಳೆ. ಆದ್ರೆ ಸಂಗೀತದಲ್ಲಿ ಅವಳಿಗೆ ಅಪಾರವಾದ ಆಸಕ್ತಿ. ಅವಳಿಗೆ ಆದ್ರೆ ಏನಾಗಿದೆ ಅಂದ್ರೆ ಮೋಟಾರ್ ಕೋಆರ್ಡಿನೇಷನ್ ಇಲ್ದಿರೋ ಇರೋದ್ರಿಂದ ಅವಳು ಎಲ್ಲವನ್ನ ಕೇಳ್ತಾಳೆ. ಕೈಕಾಲುಗಳ ಹೊಂದಾಣಿಕೆ ಸುಮಾರಾಗಿದೆ. ಮೋಟರ್ ಕೋಆರ್ಡಿನೇಷನ್ ಅಂದ್ರೆ ಈ ಬ್ರೈನ್ ಇದು ಮತ್ತೆ ಇದು ಇರುತ್ತಲ್ಲ, ಅದು ಏನಾಗಿದೆ ಅವಳಿಗೆ ಪಾಪ ಅದಕ್ಕೆ ಹಾಡಕ್ಕಿಷ್ಟ, ತುಂಬಾ ತುಂಬಾ ಆಸಕ್ತಿ. ಒಂದು 4 ಗಂಟೆಯ ಕಾರ್ಯಕ್ರಮವನ್ನ ಎಲ್ಲರೂ ನೋಡಿರೋ ತರ ಕೂತ್ಕೊಂಡು ಕೇಳ್ತಾಳೆ, ತುಂಬಾ ಇಷ್ಟಪಡ್ತಾಳೆ, ಗ್ರೂಪ್ ಸಿಂಗಿಂಗ್ ಅಲ್ಲಿ ನಿಂತ್ಕೋತಾಳೆ, ಎಲ್ಲ ಮಾಡ್ತಾಳೆ. ಆತರ ಇರುವಾಗ ಅವಳಿಗಿಂತ ಇನ್ನೊಂದು ಸ್ವಲ್ಪ ಚೆನ್ನಾಗಿರುವಂತಹ ಬುದ್ಧಿಮಾಂದ್ಯ ಮಕ್ಕಳಿಗೆ ಯಾಕೆ ಹೇಳ್ಕೊಡ್ಬಾರ್ದು, ಕಲ್ತ್ಕೊಳ್ತಾರಲ್ಲ ಅವರು, ಅಷ್ಟೊಂದು ಅವಳಿಗೆ ಆಸಕ್ತಿ ಇರಬೇಕಾದ್ರೆ ಇನ್ನೊಂಚೂರು ಮುಂದುವರೆದ ಮಕ್ಕಳಿಗೆ ಅಂತಂದ್ರೆ ಆವಾಗ ಇದು ಪ್ರಯತ್ನ ಮಾಡಿದ್ದು. ನಿಜವಾಗ್ಲೂ ಕೂಡ ಆ ಮಕ್ಕಳು ಕಲ್ತ್ಕೊಂಡು, ಆದ್ರೆ ಇಲ್ಲಿ ಒಂದು ಏನನ್ನ ನಾನು ಹೇಳಕ್ ಇಷ್ಟಪಡ್ತೀನಿ ಅಂತಂದ್ರೆ, ಸಾಮಾನ್ಯ ಮಕ್ಕಳಿಗೆ ಇರುವಂತ ಯಾವುದೇ ಹಿಂಜರಿಕೆ ಆಗಲಿ ಅಥವಾ ಏನೋ ಒಂದು ಈಗೋಯಿಸಂ ಆಗಲಿ ಇದೆಲ್ಲ ಈ ಮಕ್ಕಳಲ್ಲಿ ಇಲ್ಲ ಸರ್. ನಾವೇನ್ ಹೇಳ್ಕೊಡ್ತೀವಿ ಅದನ್ನ ಪ್ರೀತಿಯಿಂದ ಕಲ್ತ್ಕೊಂಡು ಅಷ್ಟೇ ಖುಷಿಯಿಂದ ಅದನ್ನ ವೇದಿಕೆ ಮೇಲೆ ಪ್ರಸ್ತುತಪಡಿಸಿದ್ರು. ರವೀಂದ್ರ ಕಲಾಕ್ಷೇತ್ರದಲ್ಲಿ ಆ ಮಕ್ಕಳ ಕೈನಲ್ಲಿ ಕಾರ್ಯಕ್ರಮ ಕೊಡಿಸಿದಾಗ ಭಾವನೆ ನನಗೆ ಇವತ್ತು ಎಮೋಷನಲ್ ಆಗ್ತಾ ಇದ್ದೀನಿ. ಯಾಕೆಂದ್ರೆ ಅದೊಂದು ಅಪರೂಪದ ಕ್ಷಣ. ನಾನೇ ಅನ್ಕೊಂಡಿರ್ಲಿಲ್ಲ ಆ ಮಕ್ಕಳು ಅಷ್ಟು ಚೆನ್ನಾಗಿ ಅದನ್ನ ನನ್ನ ಒಂದು ಹೇಳ್ಕೊಟ್ಟಿದ್ದನ್ನ ಅಷ್ಟು ಚೆನ್ನಾಗಿ ಅವರು ಪ್ರದರ್ಶಿಸ್ತಾರೆ ಅಂತ ಅನ್ಕೊಂಡಿರ್ಲಿಲ್ಲ. ಆಗಾದ ಅನುಭೂತಿ ಇದೆಯಲ್ಲ ಅದನ್ನ ನಾನು ಹೇಳ್ಕೊಳಕ್ ಸಾಧ್ಯ ಇಲ್ಲ. ಅದು ನನ್ನ ಮನಸ್ಸಿಗಾದ ಅನುಭವ. ಅದು ನಿಜವಾಗ್ಲೂ ಎಲ್ಲ ದೇವ್ರ ಮಕ್ಕಳು ಸರ್ ಅವರೆಲ್ಲ. ಯಾಕೆಂದ್ರೆ ಕಳ್ಳ ಕಪಟ ಒಂದು ಕಲ್ಮಶ ಏನೂ ಇಲ್ಲದೆ ಇರುವಂತ ಹೃದಯ ಅವ್ರದ್ದೆಲ್ಲರದ್ದು, ನಿಸ್ವಾರ್ಥ ಹೃದಯಗಳು. ದೇವ್ರ ಮಕ್ಕಳು ಅಂತಲೇ ನಾವು ಕರಿತೀವಿ, ದೇವರ ಅವತಾರ ಅಂತಲೇ ಹೇಳ್ಬೋದು. ಯಾಕೆಂದ್ರೆ ಯಾವುದೇ ಒಂದು ಕೆಟ್ಟ ಗುಣಗಳು ಇಲ್ಲದೆ ಅಂದ್ರೆ ಅವನೇ ದೇವ್ರು. ಆ ತರ ಆ ಮಕ್ಕಳಿಗೆ ಹೇಳ್ಕೊಟ್ಟಿದ್ದು, ಅವ್ರ ಹತ್ರ ಹಾಡಿಸಿದ್ದು ಇದೆಯಲ್ಲ, ಈ ಎಲ್ಲ ಸಾಮಾನ್ಯ ಮಕ್ಕಳಿಗೆ ಹೇಳ್ಕೊಟ್ಟ ಎಲ್ಲ ಭಾವನೆಗಳಿಗೆ ಅದು ಮೀರಿದ್ದು ಸರ್. ಅದು ತುಂಬಾ ಮುಖ್ಯವಾದ ಎರಡು ಅಂಶಗಳನ್ನ ತಾವು ಪ್ರಸ್ತಾಪ ಮಾಡಿದ್ರೆ, ಒಂದು ಮನುಷ್ಯ ಪ್ರಯತ್ನ ಸರಿಯಾಗಿದ್ರೆ ಏನು ಬೇಕಾದರೂ ಸಾಧಿಸಬಹುದು ಅನ್ನೋ ಮಾತನ್ನು ಹೇಳಿದ್ರಿ. ಮತ್ತೆ ಈ ಮಕ್ಕಳಿಗೆ ಹಿಂಜರಿಕೆ ಇರೋಲ್ಲ, ಯಾವುದೇ ಇನ್ಹಿಬಿಷನ್ಸ್ ಅಂತ ನಾವೇನು ಹೇಳ್ತೇವೆ ಇರೋದಿಲ್ಲ. ಹಾಗಾಗಿ ನಾವು ಏನು ಹೇಳ್ಕೊಡ್ತೇವೆ ಅದನ್ನು ಥಟ್ ಅಂತ ಕಲ್ತ್ಕೊಂಡು ಅದನ್ನು ಪ್ರದರ್ಶಿಸ್ತಾರೆ ಅಂದರೆ ಬಹಳ ಸಂತೋಷ. ದುಷ್ಯಂತ್, ಯಾವುದಾದ್ರು ಒಂದು ಹಾಡನ್ನು ನಮಗಾಗಿ. ಈಗ ಒಂದು ಶಾರದಾಂಬೆ ಮೇಲೆ ಒಂದು ಹಾಡು ಹಾಡ್ತಾ ಇದ್ದೀನಿ. ಶಾರದಾಂಬೆ ನಿನ್ನ ನಂಬಿದೆನೆ, ಓ ಸಾರ ಸಾಕ್ಷಿಯೇ, ಶಾರದಾಂಬೆ ನಿನ್ನ ನಂಬಿದೆನೆ, ವಾಣಿ ಪುಸ್ತಕ ಪಾಣಿ ಪನ್ನಗವೇಣಿ ಬ್ರಹ್ಮನ ರಾಣಿ. ಶಾರದೆ ವಾಣಿ ಪುಸ್ತಕ ಪಾಣಿ ಪನ್ನಗವೇಣಿ ಬ್ರಹ್ಮನ ರಾಣಿ. ಶಾರದೆ ವೀಣಾಂಕ ವಂದ್ಯಳೆ ಮಾನಿನಿ ಮಣಿನಿ,
ವೀಣಾಂಕವಂದ್ಯಳೆ ಮಾನಿನಿ ಮನಿನಿ ಶಾರದಾಂಬೆ ನಿನ್ನ ನಂಬಿದೆನೆ ಓ ಸಾರ ಸಾಕ್ಷಿಯ ಶಾರದಾಂಬೆ ನಿನ್ನ ನಂಬಿದೆನೆ ಸೃಷ್ಟಿಗದಿಕ ಶೃಂಗೇರಿ ಪುರದೊಳು ಸೃಷ್ಟಿಕರ್ತನ ಪಟ್ಟದರಸಿಯೇ ಸೃಷ್ಟಿಗದಿಕ ಶೃಂಗೇರಿ ಪುರದೊಳು ಸೃಷ್ಟಿಕರ್ತನ ಪಟ್ಟದರಸಿಯೇ ಭಕ್ತ ಜನರಿಗೆ ಮುಕ್ತಿವಳೆ ಭಕ್ತ ಜನರಿಗೆ ಮುಕ್ತಿವಳೆ ಹಸ್ತಾದಿ ಪುಸ್ತಕ ಶಿಸ್ತಿಲಿ ಪಿಡಿದಿಹೆ ಹಸ್ತಾದಿ ಪುಸ್ತಕ ಶಿಸ್ತಿಲಿ ಪಿಡಿದಿಹೆ ಶಾರದಾಂಬೆ ನಿನ್ನ ನಂಬಿದೆನೆ ಓ ಸಾರ ಸಾಕ್ಷಿಯ ಶಾರದಾಂಬೆ ನಿನ್ನ ನಂಬಿದೆನೆ ಸೊಗಸಾಕಿತ್ತು ದುಷ್ಯಂತ್ ಹೋಳಿ ಹುಣ್ಣಿಮೆ ಎನ್ನುವ ಪುಸ್ತಕವನ್ನು ಈಗ ಕೊಡ್ತಾ ಇದ್ದೇವೆ ಡಾಕ್ಟರ್ ದೊಡ್ಡರಂಗೇಗೌಡ ಇದನ್ನು ಬರೆದಿದ್ದಾರೆ ನಮ್ಮ ಪ್ರಶ್ನೆ ನವರಾತ್ರಿಯ ಏಳನೆಯ ದಿನದಂದು ಪೂಜೆಯನ್ನು ಸ್ವೀಕರಿಸುವ ದೇವಿಯ ಈ ರೂಪವನ್ನು ಗುರುತಿಸಿ ಚಿತ್ರವನ್ನು ನೋಡು ಆಯ್ಕೆಗಳನ್ನು ಓ ಆಗಲೇ ಬಜರ್ ಹೊತ್ತಿದ್ದಾರೆ ಡಾಕ್ಟರ್ ಹೇಮಾ ಮತ್ತು ದುಷ್ಯಂತ್ ಡಾಕ್ಟರ್ ಹೇಮಾ ಆಯ್ಕೆ ಏನು ಬೇಡ ಆಯ್ಕೆಗಳು ಬೇಕಾ ಆಯ್ಕೆಗಳು ಮಹಾಕಾಳಿ ಕಾಳರಾತ್ರಿ ಚಿನ್ನಮಸ್ತಾದೇವಿ ಚಂದ್ರಘಂಟಾದೇವಿ ಧೂಮವತಿ ಹೇಳಿ ಡಾಕ್ಟರ್ ಹೇಮಾ ಅವರು ಚಿನ್ನಮಸ್ತಾದೇವಿ ಚಿನ್ನಮಸ್ತಾದೇವಿ ದುಷ್ಯಂತ್ ಸರ್ ಆಯ್ಕೆ ಮೂರು ಸರ್ ಆಯ್ಕೆ ಮೂರು ಚಂದ್ರಘಂಟಾದೇವಿ ಉತ್ತರವನ್ನ ನೋಡು ಕಾಳರಾತ್ರಿ ಅಂತ ಕರೀತೇವೆ ದೇವಿಯ ಈ ರೂಪವನ್ನ ಶುಂಭ ನಿಶುಂಭರನ್ನ ಕೊಲ್ಲಬೇಕಾದ್ರೆ ಈ ಒಂದು ರೂಪವನ್ನ ಧರಿಸ್ತಾಳೆ ಮುಖ್ಯವಾಗಿ ಸಾವಿನ ಭಯವನ್ನ ನಿವಾರಿಸ್ತಾಳೆ ಕೆಲವರಿಗೆ ಸಾಯೋದು ಅಂದ್ರೆ ಭಯ ಇರುತ್ತೆ ಅಂತ ಬದುಕನ್ನ ಹೇಗೆ ಪ್ರೀತಿಯಿಂದ ಸ್ವೀಕರಿಸ್ತೇವೋ ಸಾವನ್ನು ಅಷ್ಟೇ ಪ್ರೀತಿಯಿಂದ ಸ್ವೀಕರಿಸಬೇಕು ಆ ಸಾವಿನ ಭಯವನ್ನು ನಿವಾರಿಸೋದಕ್ಕೆ ನಾವು ಈ ಕಾಳರಾತ್ರಿಯನ್ನು ಆರಾಧಿಸ್ತೇವೆ ಡಾಕ್ಟರ್ ಹೇಮಾ ಅವರೇ ಯಾವ ಹಾಡನ್ನು ಹಾಡ್ತೀರಿ ನಮಗಾಗಿ ಈಗಷ್ಟೇ ಶಾರದಾಂಬೆಯ ಬಗ್ಗೆ ಕೇಳಿದ್ವಿ ಹಾಗಾಗಿ ನಾನು ಲಕ್ಷ್ಮೀದೇವಿಯನ್ನು ಕುರಿತು ಒಂದು ಹಾಡನ್ನು ಹಾಡಲು ಇಷ್ಟಪಡ್ತೀನಿ ಶರಣ್ಯೇ ತ್ವಾಂ ಪ್ರಪನ್ನೋಸ್ಮಿ ಶರಣ್ಯೇ ತ್ವಾಂ ಪ್ರಪನ್ನೋಸ್ಮಿ ಕಮಲೇ ಕಮಲಾಲಯೇ ತ್ರಾಹಿ ತ್ರಾಹಿ ಮಹಾಲಕ್ಷ್ಮಿ ತ್ರಾಹಿ ತ್ರಾಹಿ ಮಹಾಲಕ್ಷ್ಮಿ ಪರಿತ್ರಾಣ ಪರಾಯಣೇ ಪರಿತ್ರಾಣ ಪರಾಯಣೇ ಆ ಲಕ್ಷ್ಮೀ ಬಾರಮ್ಮ ಭಾಗ್ಯವತಾರಮ್ಮ ಲಕ್ಷ್ಮೀ ಬಾರಮ್ಮ ಭಾಗ್ಯವತಾರಮ್ಮ ಮನವನು ಬೆಳಗು ಮನೆಯನು ಬೆಳಗು ಮನವನು ಬೆಳಗು ಮನುಜನ ಚಿಂತೆಯ ಅಳಿಸಿ ನಿಹರಸು ಲಕ್ಷ್ಮೀ ಬಾರಮ್ಮ ಭಾಗ್ಯವತಾರಮ್ಮ ಲಕ್ಷ್ಮೀ ಬಾರಮ್ಮ ಭಾಗ್ಯವತಾರಮ್ಮ ಸುಂದರ ರೂಪಿಣಿ ಮಂಗಳದಾಯಿನಿ ಓಂಕಾರಿನಿ ನಮ್ಮ ಚಂದಿರ ವದನೆ ಸಂಕಟ ಹರಣೆ ಶ್ರೀಲಕ್ಷ್ಮೀ ಶರಣಮ್ಮ ನಲಿಯುತ ಪಾರೆ ಸಿರಿಮೊಗ ತೋರೆ ನೀದಯ ಮಾಡೆ ವರವನು ನೀಡೆ ಮಂಗಳೆನಿ ಸುಮಂಗಳೆನಿ ಮಂಗಳೆನಿ ಸುಮಂಗಳೆನಿ ನಿನ್ನಯ ಚ
ಚರಣದ ಸೇವೆ ಸಾಕಮ್ಮ ಲಕ್ಷ್ಮೀ ಬಾರಮ್ಮ ಭಾಗ್ಯವತಾರಮ್ಮ ಲಕ್ಷ್ಮೀ ಬಾರಮ್ಮ ಭಾಗ್ಯವತಾರಮ್ಮ 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 ನಮ್ಮ ವೀಕ್ಷಕರ ಮನೆಗೆ ಲಕ್ಷ್ಮಿ ಬರಲಿ, ಎಲ್ಲ ಭಾಗ್ಯವನ್ನು ತರಲಿ, ನಾವೆಲ್ಲ ಆಶಿಸ್ತಾ ಇದ್ದೇವೆ. ಮತ್ತಷ್ಟು ಹಾಡುಗಳನ್ನು ಕೇಳುವ ಆಸೆ, ಆದರೆ ಸಮಯ ಮುಗಿತಾ ಬಂದಿದೆ. ಆದರೆ ಹಾಡನ್ನು ಕೇಳುವ ನಮ್ಮ ಆಸೆಗೆ ಮತ್ತೊಂದು ಅವಕಾಶ ಇದೆ. ಮುಂದಿನ ಕಾರ್ಯಕ್ರಮದಲ್ಲಿ ಮತ್ತೆ ಇದೇ ಆ ಪ್ರಶ್ನೆಗಳು, ದೇವಿಯ ವಿಚಾರ, ನವರಾತ್ರಿಯ ವಿಚಾರ, ವಿಜಯದಶಮಿಯ ಬಗ್ಗೆ ಹೆಚ್ಚಿನ ಮಾಹಿತಿ ಎಲ್ಲವನ್ನ ತಿಳ್ಕೊಳ್ಳೋಣ. ಸದ್ಯಕ್ಕೆ ಡಾಕ್ಟರ್ ಹೇಮಾ ಪ್ರಸಾದ್ ಹಾಗೂ ದುಷ್ಯಂತ್ ಅವರಿಗೆ ಅಭಿನಂದನೆಗಳನ್ನು ತಿಳಿಸ್ತಾ ಮತ್ತೆ ಭೇಟಿಯಾಗೋಣ. ನಮಸ್ಕಾರ.